ನಿಮಿಷದಲ್ಲಿ ಆರೋಗ್ಯ ನಿಮ್ಮ ನಿಸರ್ಗಮನೆ ಶಿರಸಿ ಯೂಟ್ಯೂಬ್ ಚಾನೆಲ್ನಲ್ಲಿ. ಎಲ್ಲರಿಗೂ ನಮಸ್ಕಾರ, ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಶಿರಸಿಯ ಆಯುರ್ವೇದ ವೈದ್ಯ. ವೀಕ್ಷಕರ ನಿಮಿಷದಲ್ಲಿ ಆರೋಗ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಸ್ವೀಟ್ಸ್ ಬಾತ್ ಅನ್ನ ಮಾಡಬೇಕು ಮೂಲವ್ಯಾಧಿ ಸಮಸ್ಯೆ ಇರುವಂತವರು ಮತ್ತು ಮಲವಿಸರ್ಜನೆ ಸರಿಯಾಗಿ ಆಗದೇ ಇರುವಂತವರು ಅಂತ ಹೇಳಿರುವಂಥದ್ದು ಮಾಡರ್ನ್ ರಿಸರ್ಚಸ್ ಅಲ್ಲೂ ಕೂಡ ಪ್ರೂವ್ ಆಗಿರುವಂಥದ್ದು. ಸೊ ಈ ಒಂದು ಸ್ವೀಟ್ಸ್ ಬಾತ್ ನಲ್ಲಿ ಸ್ವಲ್ಪ ಇಂಪ್ರೂವ್ಡ್ ವರ್ಷನ್ ಅನ್ನ ಹೇಗೆ ಮಾಡ್ಕೊಳ್ಳುವಂಥದ್ದು, ಇನ್ನೂ ಪರಿಣಾಮಕಾರಿಯಾಗಿ ಅದನ್ನ ಹೇಗೆ ಮಾಡ್ಕೊಳ್ಳುವಂಥದ್ದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಅದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಡಾಕ್ಟರ್ ಹೆಗ್ಡೆ ಹೆಲ್ತ್ ಟಿಪ್ಸ್ ವಾಟ್ಸ್ಆಪ್ ಗ್ರೂಪನ್ನು ಜಾಯ್ನ್ ಆಗಿ ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಈ ನಂಬರ್ಗಳಿಗೆ ಮಿಸ್ ಕಾಲ್ ಅನ್ನು ನೀಡಿ. ಹೌದು, ಒಂದು ಬಿಸಿ ನೀರಿನ ಒಂದು ಪಾತ್ರೆ ಒಂದು ಟಬ್ನಲ್ಲಿ ನೀವು ಕುಳಿತುಕೊಳ್ಳುವಂಥದ್ದು ಅನ್ನೋದನ್ನ ಸಿಟ್ಸ್ ಬಾತ್ ಮಾಡುವಂಥದ್ದು ಅನ್ನೋದು ನೀವು ತಿಳ್ಕೊಂಡಿದ್ದೀರಿ. ಆದರೆ ಇದನ್ನು ಇನ್ನೂ ಇಂಪ್ರೂವ್ಡ್ ವರ್ಷನ್ ಹೇಗೆ ಮಾಡುವಂಥದ್ದು ಅಂತ ಹೇಳಿದ್ರೆ, ನೀವು 1 ರಿಂದ 1.5 ಲೀಟರ್ನಷ್ಟು ಕಡೆದು ಬೆಣ್ಣೆ ತೆಗೆದಂಥ ಮಜ್ಜಿಗೆಯನ್ನು ನೀವು ಮೊದಲು ತಂದಿಟ್ಕೋಬೇಕು. ಕಡೆದು ಬೆಣ್ಣೆ ತೆಗೆದಂಥ ಮಜ್ಜಿಗೆ ಆದರೆ ತುಂಬ ಒಳ್ಳೆಯದು, ಇಲ್ಲ ಅಂದರೆ ಸಾಧ್ಯ ಆಗಲಿಲ್ಲ ಅಂತಂದರೆ ಮೊಸರಿಗೆ ನೀರು ಹಾಕಿ ಅದನ್ನು ಮಜ್ಜಿಗೆಯಾಗಿ ಪರಿವರ್ತಿಸಿ ಇಟ್ಕೊಂಡಿರಬೇಕು 1 ರಿಂದ 1.5 ಲೀಟರ್ನಷ್ಟು. ಅದಕ್ಕೆ 2 ಪಟ್ಟಿನಷ್ಟು ನೀವು ಬಿಸಿ ನೀರನ್ನು ಹಾಕಬೇಕು. ಬಿಸಿ ನೀರು ಅಂದರೆ ನೀವು ತಡ್ಕೊಳ್ಳಿಕ್ಕೆ ಸಾಧ್ಯ ಇರುವಷ್ಟು ಬಿಸಿ ಇರುವಂಥ ನೀರು. ಸೊ ಸ್ನಾನ ಮಾಡುವಷ್ಟು ಬಿಸಿ ಇರುವಂಥ ನೀರು ಅಂತ ಹೇಳ್ಬೋದು. ಸೊ ಫಾರ್ ಎಕ್ಸಾಂಪಲ್, 1.5 ಲೀಟರ್ನಷ್ಟು ನೀವು ಮಜ್ಜಿಗೆ ಮತ್ತು ಅದಕ್ಕೆ 3 ಲೀಟರ್ನಷ್ಟು ಒಂದು ಬಿಸಿ ನೀರು. ಸೊ ಇದನ್ನು ಮಿಶ್ರಣ ಮಾಡಿ ಒಂದು ದೊಡ್ಡ ಪ್ಲಾಸ್ಟಿಕ್ ಟಬ್ನಲ್ಲೋ ಅಥವಾ ನೀವು ನಿಮ್ಮ ಮನೆಯಲ್ಲಿ ಒಂದು ಬಾತ್ ಟಬ್ ಇದ್ದರೆ ಅದರಲ್ಲಿ, ಬಾತ್ ಟಬ್ ಅಂದರೆ ನೀವು ಕೂರುವಷ್ಟು ದೊಡ್ಡದಿರುವಂಥ ಟಬ್ ಆದರೆ ಸಾಕಾಗಿರ್ತದೆ. ಸೊ ಅದರಲ್ಲಿ ನೀವು ಅದನ್ನು ಹಾಕಿ, ಯಾವ ಈ ಒಂದು ಮಿಶ್ರಣವನ್ನು ಹಾಕಿ ಅದು ಬೆಚ್ಚಗಿರುವ ಕಂಡೀಷನ್ನಲ್ಲೇ ಅಂದರೆ ಬಿಸಿ ಇರುವ ಕಂಡೀಷನ್ನಲ್ಲೇ ಇದ್ದಾಗ ನೀವು ಅದರಲ್ಲಿ ಕೂರಬೇಕು. 2 ನಿಮಿಷಗಳ ಕಾಲ ಕೂರಬೇಕು? 15 ರಿಂದ 20 ನಿಮಿಷಗಳ ಕಾಲ ಕೂತು ಗುದದ್ವಾರವನ್ನು ಒಳಗೆ ಎಳ್ಕೊಂಡು ಹೊರಗೆ ಬಿಡುವಂಥ ಆಕುಂಚನ ಪ್ರಸರಣ ಕ್ರಿಯೆಯನ್ನು ಮಾಡಬೇಕಾಗ್ತದೆ. ಸೊ ಮಲವಿಸರ್ಜನೆ ಆದ ನಂತರ ಹೇಗೆ ಗುದದ್ವಾರವನ್ನು ಟೈಟ್ ಮಾಡಿ ಲೂಸ್ ಮಾಡಿ ನಾವು ಕಂಪ್ಲೀಟ್ ಮಾಡ್ತೇವೆ, ಆ ರೀತಿ ನೀವು ಅದರಲ್ಲಿ ಕೂತು ಟಬ್ ಬಾತ್ನಲ್ಲಿ ಕೂತು ಅದನ್ನು ಮಾಡಬೇಕಾಗ್ತದೆ. ಸೊ ಈ ಒಂದು ಮಜ್ಜಿಗೆಯನ್ನು ಅದರಲ್ಲಿ ಸೇರಿಸೋದ್ರಿಂದ ಏನು ಉಪಯೋಗ ಅಂತ ಹೇಳಿದ್ರೆ, ಮಜ್ಜಿಗೆ ಸ್ವಲ್ಪ ತಂಪನ್ನು ಉಂಟು ಮಾಡ್ತದೆ ಮತ್ತು ಆ ಒಂದು ಮೂಲವ್ಯಾಧಿಗೆ ಮಜ್ಜಿಗೆಯ ಗುಣ ಒಳ್ಳೆಯದು ಅನ್ನುವಂಥದ್ದು ಆಯುರ್ವೇದದಲ್ಲೂ ಕೂಡ ಪ್ರೂವ್ ಆಗಿರುವಂಥದ್ದು. ಸೊ ನೀವು ಮಜ್ಜಿಗೆಯನ್ನು ಕುಡಿಲಿಕ್ಕೆ ಕೂಡ ಬಳಸ್ಬೋದು ಮತ್ತು ಈ ರೀತಿ ಟಬ್ ಬಾತ್ಗೂ ಕೂಡ ಬಳಸ್ಬೋದು. ಸೊ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡೋದ್ರಿಂದಾಗಿ ಮೊಳಕೆ ಬಂದಿರುವಂಥ ಮೂಲವ್ಯಾಧಿ ಸಮಸ್ಯೆಯಲ್ಲಿ ಸಹಾಯ ಆಗ್ತದೆ. ಸೊ ನಿಧಾನಕ್ಕೆ ನೀವು ಪ್ರತಿದಿನ ಇದನ್ನು ಮಾಡ್ತಾ ಬಂದಲ್ಲಿ ಕೆಲವು ದಿನಗಳಲ್ಲಿ ಮೊಳಕೆ ಸಣ್ಣದಾಗಲಿಕ್ಕೆ ಅಥವಾ ಒಳಕ್ಕೆ ಹೋಗಲಿಕ್ಕೆ ಅದು ಸಾಧ್ಯ ಮಾಡಿಕೊಡ್ತದೆ. ಈ ಪ್ರಯತ್ನವನ್ನು ಮಾಡಿ ಮತ್ತು ಈ ವಿಡಿಯೋವನ್ನು ಕೂಡ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು.